ಹೊರತು ಸಂತೋಷ ಅವರು ಇಲ್ಲಿಲ್ಲ. ಆ ವ್ಯಕ್ತಿಯ ಇನ್ಸ್ಪೈರ್ಡ್ ನಾನು ದನ ಕಟ್ತಾ ಇದ್ದೀನಿ. ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ನಾನೊಬ್ಬ ಸರ್ಕಾರಿ ನೌಕರ. ನಾನು ಆ ವ್ಯಕ್ತಿಯೇ ಇನ್ಸ್ಪೈರ್ ಆಗಿ ನಾನು ಹಳ್ಳಿಕರನ್ನ ಕಟ್ಟಬೇಕು ಅಂತೇಳಿ ಇವತ್ತು ನನ್ನ ಮನೆಯಲ್ಲಿ ನಾನು ಹಳ್ಳಿಕರ ಕಟ್ತಾ ಇದ್ದೀನಿ. ನಮ್ಮ ಮನೆ ಮಗ ಬೆಳಿಲಿ ಬಿಡಿ, ಹೊರಗಡೆ ವಿಚಾರಧಾರೆಗೆ ಹೋಗ್ತಿದೆ. ಹಳ್ಳಿಕರ ಅನ್ನೋದು ಪ್ರಪಂಚದ ಈಚಾಡ್ತಾ ಇದೆ. ಅದೇನ ನವಿಲ್ ನೋಡಿ ಕೆಂಪು ತಪ್ಪು ತರ್ಕದ್ದು ಅನ್ನುವಂತ ಮನೋಭಾವನೆ ನನಗೆ ಯಾಕೆ ಸ್ವಾಮಿ? ಎಲ್ಲ ಹಿರಿಯರಿಗೂ ಗಣ್ಯರಿಗೂ ಅತ್ಯಂತ ಗೌರವವಾಗಿ ಪ್ರೀತಿಪೂರ್ವಕವಾಗಿ ನಮಸ್ಕರಿಸ್ತಾ ಈ ವೇದಿಕೆ ಮೇಲಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ನಮಸ್ಕರಿಸ್ತಾ ನನ್ನ ಎರಡು ಮಾತುಗಳನ್ನ ಸ್ವಇಚ್ಛೆಯಿಂದ ಹೇಳ್ಬೇಕಂತ ಇಲ್ಲಿ ಬಂದಿದ್ದೀನಿ. ನನ್ನ ಹೆಸರು ಸ್ವಾಮಿ ಗುರುದೇವರಳ್ಳಿ. ನಮ್ಮ ತಂದೆ ಒಂದು 20 ವರ್ಷದ ಹಿಂದೆನೇ ದನಗಳನ್ನ ಕಟ್ಟದ್ ಬಿಟ್ಟರು. ಹಂಗಾಗಿ ಈ ದನಗಳಿಗೂ ನಮಗೂ ಕೂಡ ನಾನು ಹುಟ್ಟಿದಾಗಿನಿಂದನೂ ಒಂದು ಅವಿನಾಭಾವ ಸಂಬಂಧ ಇದೆ. ದ್ವಾಪರ ಯುಗ ಕಾಲದಿಂದ ಮನುಷ್ಯನಿಗೂ ದನಗಳಿಗೂ ಅವಿನಾಭಾವ ಸಂಬಂಧ ಬೆಳೆದು ಬಂದಿದೆ. ಇದನ್ನ ತಾವೆಲ್ಲರೂ ಮನಗಾಣಬೇಕು. ಈಗ ಸ್ನೇಹಿತರಾದ ರವಿಯವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಈ ವೇದಿಕೆಯಲ್ಲಿರುವಂತಹ ಮಾನ್ಯರು ಹಳ್ಳಿಕಾರ್ ವಿಚಾರದಲ್ಲಿ ಅದನ್ನ ಸೇವೆ ಮಾಡೋದ್ರಿಂದ ಹಿಡಿದು ಅದನ್ನ ತಳಿ ಅಭಿವೃದ್ಧಿ ಮಾಡೋ ವಿಚಾರದಿಂದ ಹಿಡಿದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅದರಲ್ಲಿ ನಂದು ಯಾವುದೇ ಚಕಾರ ಇಲ್ಲ. ಇಂಥ ಮಹನೀಯರಿಂದ ನಮ್ಮಂಥ ಯುವಕರು ಈಗ ಹಳ್ಳಿಕಾರನ್ನ ಕಟ್ಟಬೇಕು, ಆ ತಳಿನ ಉಳಿಸ್ಬೇಕು, ನಾವೀಗ ಮೋಟಿವೇಶನ್ ತಗೋತಾ ಇದ್ದೀವಿ ಇಂಥವರಿಂದ. ಈಗ ಈ ಎಲ್ಲ ಮಹನೀಯರು ಅವ್ರದೇ ಆದ ರೀತಿಯಲ್ಲಿ ಅವ್ರದೇ ಆದ ದಾಟಿನಲ್ಲಿ ಹಳ್ಳಿಕಾರ ತಳಿನ ಉಳಿಸ್ಕೊಂಡು ಅವ್ರದೇ ಆದ ದಾಟಿನಲ್ಲಿ ಏನೋ ಮಾಡ್ಕೊಂಡು ಬಂದರು. ಬಟ್ ಇವತ್ತಿನ ನಾವು ವಿದ್ಯಾವಂತರಾಗಿದ್ದೀವಿ, ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಸೋಷಿಯಲ್ ಮೀಡಿಯಾವನ್ನು ಅತ್ಯಂತ ಪಾಸಿಟಿವ್ ಆಗಿ ಬಳಸ್ಕೊಂಡು ನನ್ನದೇ ಆದ ವಿಚಾರಗಳನ್ನ ನಾನು 1000 ಹೇಳ್ತೀನಿ ಜನಗಳ ಮುಂದೆ, ಈ ಸಮಾಜದ ಮುಂದೆ ನನ್ನ ವಿಚಾರಧಾರೆಗಳನ್ನ ಪ್ರಸ್ತಾಪ ಮಾಡ್ತೀನಿ. ನಾನು ನಾನು ಹೇಳ್ತೀನಿ, ಸರಿ ತಪ್ಪುಗಳನ್ನ ಈ ಸಮಾಜ ನಿರ್ಧರಿಸುತ್ತೆ. ನಾನು ಮಾಡುವಂತ ತಪ್ಪುಗಳನ್ನ ಮುಖಕ್ಕೆ ಒಡೆದಾಗೆ ಈ ಸೋಷಿಯಲ್ ಮೀಡಿಯಾ ಅಂತ ತಾವೇನು ಮಾತಾಡಿದ್ರಿ ಅದು ಕೂಡ ಒಂದು ಸಮಾಜ. ಅಲ್ಲಿ ನಡೆಯುವಂತ ಎಲ್ಲ ಚಟುವಟಿಕೆಗಳು ತಪ್ಪಾದ್ರೆ ತಪ್ಪು ಅನ್ನುತ್ತೆ, ಸರಿ ಆದ್ರೆ ಸರಿ ಅನ್ನುತ್ತೆ. ಈಗ ಅವ್ರು ಹಳ್ಳಿಕಾರ ಒಡೆಯ ಅನ್ನೋ ಬಿರುದು ಯಾರು ಕೊಟ್ಟರು ಅವ್ರಿಗೆ ಅಂತ ಕೇಳ್ತಿದ್ದಾರೆ. ಸ್ವಾಮಿ, ನನಗಿಷ್ಟ ಆದ ನಾನು ಒಡೆಯ ಅಂತ ಕರಿತೀನಿ, ನಾನು ಸಾಮ್ರಾಟ ಅಂತ ಕರಿತೀನಿ, ಮಹಾರಾಜ ಅಂತ ಕರಿತೀನಿ. ಇಲ್ಲಿ ಕೂತವ್ರು ನಮ್ಮ ವೇದಿಕೆಯಲ್ಲಿ ದೊಡ್ಡವರು, ಅವ್ರನ್ನ ನಾನು ಕೆಂಪಣ್ಣ ಅಂತೀನಿ, ಇನ್ನೊಬ್ಬ ಕರಿಯಣ ಅಂತಾನೆ, ಇನ್ನೊಬ್ಬ ಕುಂಟಣ ಅಂತಾನೆ. ಜನಗಳ ಭಾವನೆಗಳಿಗೆ ಬಿಟ್ಟಿದ್ದು. ಒಬ್ಬ ವ್ಯಕ್ತಿ ಏನು ಗೌರವ ಕೊಡಬೇಕು, ಅವನೇನು ಕೊಡ್ತಾನೆ, ಆ ವ್ಯಕ್ತಿಯ ನಡವಳಿಕೆಗೆ ಸಂಬಂಧಪಟ್ಟಿದ್ದದು. ನಾನು ಯಾರಿಗೆ ನನ್ನ ಅಭಿಮಾನನ, ನನ್ನ ಪ್ರೀತಿನ, ನನ್ನ ವಿಶ್ವಾಸನ ನಾನು ಹೇಗೆ ಬೇಕಾದರೂ ವ್ಯಕ್ತಪಡಿಸ್ಬೋದು. ನಾನು ಬಿರುದಾವಳಿಗಳನ್ನ ಕೊಡ್ತೀನೋ, ಅವ್ರನ್ನ ಹೊಗಳ್ತೀನೋ, ನಾನು ತೆಗಳ್ತೀನೋ, ಅದು ಈ ಜನಕ್ಕೆ ಬಿಟ್ಟದ ತೀರ್ಮಾನ. ಜನಕ್ಕೆ ಬಿಟ್ಟಂಥ ವಿಚಾರಗಳು, ಜನ ಕೊಡುವಂಥ ನಿರ್ಧಾರಗಳನ್ನು ಸಾಮಾನ್ಯನಾಗಿ ನಾನು ಪ್ರಶ್ನೆ ಮಾಡೋಕ್ಕೆ ಹೇಗೆ ಸಾಧ್ಯ? ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೋಟಿಂಗ್ ತಗೋಬೋದಿತ್ತು. ಯಾಕೆ ಹಿಂಗೆ ಕೊಟ್ಟರೆ, ಯಾಕೆ ಹಿಂಗೆ ಮಾಡಿದ್ರಿ? ಈಗ ಅದನ್ನು ಪ್ರಶ್ನೆ ಮಾಡುವಂಥ ಅಥಾರಿಟಿ ಆದರೂ ಕೂಡ ತಮಗೇನಿದೆ? ಹೇಗೆ ಪ್ರಶ್ನೆ ಮಾಡ್ತೀರಿ? ಹಳ್ಳಿಕಾರ ಅನ್ನುವಂಥದ್ದು ನಿಮ್ಮ ಮನೆಗೆ ಮಾತ್ರ ಸೀಮಿತವಾದಂಥ, ನಿಮ್ಮ ಕುಟುಂಬಕ್ಕೆ, ಮಂಡ್ಯ ಜಿಲ್ಲೆಗೆ ಮಾತ್ರ ಸಾಧ್ಯನೇ ಇಲ್ಲ. ದಯಮಾಡಿ ಗೆಳೆಯರೇ ಇದನ್ನು ಬಿಡಿ. ಹಳ್ಳಿಕಾರ ಅನ್ನುವಂಥದ್ದು ಇವತ್ತಲ್ಲ, ದ್ವಾಪರೈಕ ಕಾಲದಿಂದನೂ ಕೂಡ ಈ ಮನುಷ್ಯನಿಗೆ ಅಂಟ್ಕೊಂಡು ಬಂದಿದೆ. ಇದನ್ನು ನಮ್ಮದು, ಒಬ್ಬ ವ್ಯಕ್ತಿದು, ಒಂದು ಕುಟುಂಬದ್ದು, ಒಂದು ಜಿಲ್ಲೆದಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಸಾಕಲಿ, ಅವ್ರಿಗೆ ಇಷ್ಟ ಬಂದಂಗೆ ಮಾಡಲಿ, ಅವ್ರಿಗೆ ಇಷ್ಟ ಒಂದು ಹೆಸರಿನಲ್ಲಿ ಅವ್ರು ಕರೀರಿ. ಉತ್ತೇಜನ ಸಿಗ್ತಾ ಇದೆ ಇವತ್ತು. ಯಾವುದೋ ಆ ವ್ಯಕ್ತಿ ಹೊರತು ಸಂತೋಷ ಅವರು ಇಲ್ಲಿಲ್ಲ. ಆ ವ್ಯಕ್ತಿಯ ಇನ್ಸ್ಪೈರಿಂದ ನಾನು ದನ ಕಟ್ತಾ ಇದ್ದೀನಿ. ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ನಾನೊಬ್ಬ ಸರ್ಕಾರಿ ನೌಕರ. ನಾನು ಆ ವ್ಯಕ್ತಿಯೇ ಇನ್ಸ್ಪೈರ್ ಆಗಿ ನಾನು ಹಳ್ಳಿಕಾರನ್ನ ಕಟ್ಟಬೇಕು ಅಂತೇಳಿ ಇವತ್ತು ನನ್ನ ಮನೇಲಿ ನಾನು ಹಳ್ಳಿಕಾರ ಕಟ್ತಾ ಇದ್ದೀನಿ. ಇದು ಯಾರಿಂದ? ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ಕೊಂಡು ಇನ್ನಷ್ಟು ಉತ್ಸಾಹಿ ಯುವಕರುಗಳನ್ನು ಉತ್ತೇಜನ ಮಾಡ್ತಾ ಇದ್ದಾನಲ್ಲ ಆ ವ್ಯಕ್ತಿ, ಅವನು ಕೂಡ ಗ್ರೇಟೇ. ಹಂಗಂತೇಳಿ ನಾನು ಈ ವೇದಿಕೆಯಲ್ಲಿರುವಂಥ ಮಹನೀಯರನ್ನ ಯಾರನ್ನೂ ತೆಗಳ್ತಾ ಇಲ್ಲ. ಇವರು ಕೂಡ ಆ ಒಂದು ತಳಿಯ ಉಳಿವಿಗಾಗಿ ಅವರದೇ ಆದ ರೀತಿಯಲ್ಲಿ ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ. ಬಟ್ ಇವಾಗ ಕಾಲ ಬದಲಾಗಿದೆ ಸ್ವಾಮಿ, ಕಾಲ ಬದಲಾಗಿದೆ. ನಿಮ್ಮ ವಿಚಾರಧಾರೆಗಳನ್ನು ನೀವು ಕುಂತಲ್ಲಿ ಬೆರಳ ತುದಿಯಲ್ಲಿ ಜಗತ್ತಿನ ಮೂಲೆ ಮೂಲೆಗಳನ್ನು ಮುಟ್ಟಿಸ್ಬೋದು. ಅದನ್ನು ಒಬ್ಬ ಬುದ್ಧಿವಂತವಾದಂಥ ಯುವಕ ಅದನ್ನು ಬಳಕೆ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಹಳ್ಳಿಕಾರ್ ಅಂದರೆ ಏನು ಅಂತ ಮುಟ್ಟಿಸ್ತಿದ್ದಾನೆ.
ನೀವ್ ಯಾಕೆ ಅಂತ ವಿರೋಧಿಸ್ತೀರಿ? ನಮ್ಮ ಮನೆ ಮಗ ಬೆಳಿಲಿ ಬಿಡಿ, ಹೊರಗಡೆ ವಿಚಾರಧಾರೆಗಳು ಹೋಗ್ತಿದೆ, ಹಳ್ಳಿಕಾರ ಅನ್ನೋದು ಪ್ರಪಂಚಕ್ಕೆ ರೀಚ್ ಆಗ್ತಾ ಇದೆ. ಅದೇನ ನವಿಲ್ ನೋಡಿ ಕೆಂಪು ತಪ್ಪುಕ ತರ್ಕದ್ದು ಅನ್ನುವಂಥ ಮನೋಭಾವನೆ ನನಗೆ ಯಾಕೆ ಸ್ವಾಮಿ? ಬೆಳೆಸೋ ತಾಕತ್ತಿದ್ರೆ ನೀನು ಬೆಳೆಸು, ಹೋಗು ನೀನು ಸೋಷಿಯಲ್ ಮೀಡಿಯಾದಲ್ಲಿ ನೀನು ಮಾಡು, ಅದನ್ನ ಜನ ನಿರ್ಧಾರ ಮಾಡ್ತಾರೆ ಯು ಆರ್ ರೈಟ್ ಆರ್ ರಾಂಗ್ ಅಂತ. ಅದು ಬಿಟ್ಟು ಸುಮ್ಮನೆ ಯಾರೋ ಅವನಂಗೆ ಅವನಿಗೆ ಯಾರು ಬಿರುದು ಕೊಟ್ಟವ್ರು ಇವನಿಗೆ, ನಾನು ಸ್ವಾಮಿ ನಾನು ನಡ್ಕೋತೀನಿ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಈ ತುಂಬುದು ವೇದಿಕೆನಲ್ಲಿ, ನಾನು ತಪ್ಪು ಮಾಡಿದ್ರೆ ನೀವು ತಿದ್ದುತ್ತೀರಾ, ನಾನು ಸರಿ ಅಂದರೆ ಚಪ್ಪಾಳೆ ಹೊಡಿತೀರಾ. ಇದು ಸಾಮಾಜಿಕ ಮಾಧ್ಯಮಕ್ಕೂ ಕೂಡ ಅದೇ ಒಂದು ಸಮಾಜ ಇದ್ದಾಗ ಅದು ಎಲ್ಲ ಸರಿ ತಪ್ಪುಗಳನ್ನು ತಿದ್ದುತ್ತೆ. ಅದು ಯಾರೊಬ್ಬ ಮುಂದುವರಿದಾರನ್ನ ಕಾಲು ಎಳೆಯೋದಕ್ಕೋಸ್ಕರ ದಯಮಾಡಿ ಇಂಥ ಕೆಲಸಗಳನ್ನು ಇಂಥ ಚಟುವಟಿಕೆಗಳನ್ನು ದಯಮಾಡಿ ಯಾರು ಮಾಡಬೇಡಿ. ನಮ್ಮ ಒಂದು ದ್ವೇಷಕ್ಕಾಗಿ ಯಾರನ್ನೋ ಟೀಕೆ ಮಾಡೋದಕ್ಕಾಗಿ ಈ ಮಹನೀಯರುಗಳನ್ನೆಲ್ಲ ಇಲ್ಲಿ ತಂದು ಕೂರಿಸ್ಬಿಟ್ಟು ಯಾರನ್ನೋ ಒಬ್ಬನ ವಿರೋಧಿಸಕ್ಕೆ ಇಲ್ಲಿ ಚರ್ಚಾ ಗೋಷ್ಠಿ ಅಂತ ಹಾಕೊಂಡಿದ್ದೀರಿ. ನೀವು ಹಳ್ಳಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರ ಹೇಳಿದ್ರಿ, ಏನು ಪ್ರಸ್ತಾಪ ಮಾಡಿದ್ರಿ, ಏನು ನಾಲೆಡ್ಜ್ ಕೊಟ್ಟರೆ, ಏನು 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 ಈಗ ಅರ್ಧ ಗಂಟೆ ಒಂದು ಗಂಟೆ ನಾವು ಕೂತಿದ್ವಲ್ಲ ತಾವೆಲ್ಲ ಏನು ಹೇಳಿದ್ರಿ? ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ತಾವು ಕೆಲವೊಂದಷ್ಟು ಜನ ತಮ್ಗೆ ಅವ್ರಿಗೆ ಸಂಬಂಧಪಟ್ಟಂಥ ಅನುಭವಗಳನ್ನ ಹೇಳ್ಕೊಂಡ್ರು, ಅದನ್ನು ಒಪ್ಪಣ. ಯಾರನ್ನೋ ಒಬ್ಬರನ್ನ ವಿರೋಧಿಸೋ ಬರದಲ್ಲಿ ಸಮಾಜ ಎಲ್ಲವನ್ನ ಗುರಿ ಮಾಡಬೇಡಿ. ನಿಮಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇದ್ದರೆ ದಯಮಾಡಿ ನಿಮಗೂ ಕೂಡ ಸಾಮಾಜಿಕ ಜಾಲತಾಣ ಅನ್ನೋ ಒಂದು ವೇದಿಕೆ ಬೃಹದಾಕಾರವಾಗಿದೆ, ನೀವು ಅದನ್ನು ಆಪೋಸಿಟಾಗಿ ಫೇಸ್ ಮಾಡಿ ನಿಮ್ಮದೇ ಆದಂಥ ತತ್ವ ಸಿದ್ಧಾಂತಗಳನ್ನ ಮಂಡಿಸಿ ತಪ್ಪು ಸರಿಗಳನ್ನ ಜನ ನಿರ್ಧಾರ ಮಾಡ್ತಾರೆ. ಇಷ್ಟನ್ನು ಹೇಳ್ತೇವೆ, ನಾನು ಮಾತು ಮುಗಿಸ್ತೀನಿ. ನಮಸ್ತೆ, ಧನ್ಯವಾದ.